ಪಾರ್ವತಿ ಏನ ನಿನ್ ಮಗಳು ಫುಲ್ ಖುಷಿಯಾಗಿ ಹೋದ್ಲನ ಇನ್ನು ಹೋಗಿಲ್ಲ ರೊಕ್ಕ ಕೊಟ್ಟೇನಿ ಯಾವಾಗ ಕಳ ಗೊತ್ತಿಲ್ಲ ಅಕ್ಕ ಅಕ್ಕ ಸ್ಕೂಲ್ ಹೋಗಿ ನಮ್ ಕಾಲೇಜ್ ಹೋಗಿ ನಮ್ ರೊಕ್ಕ ಕೊಟ್ಟ ಹೆಸರು ಬರೆಸಿ ಹಂಗ ಒಂದ್ಸರಿ ಪ್ಯಾಟಿಗೆ ಹೋಗೋರ್ನಕ್ಕ ಇನ್ನು ಎರಡೇ ದಿನ ಐತಿ ಟ್ರಿಪ್ ಹೋಗಾಕ ನಂಗೆ ಒಂದ್ ಡ್ರೆಸ್ ಬೇಕಾಗೈತಿ ಆಮೇಲೆ ಒಂದ್ ಚಲೋ ಇದು ಬೇಕಾಗೈತಿ ಹೈ ಹೀಲ್ ಸ್ಲಿಪ್ಪರ್ ಆಮೇಲೆ ಒಂದ್ ಏನೇನ ತಗೊಳೋದು ಅಕ್ಕ ಹೋಗೋರ್ ಬಾರ ಪ್ಯಾಟಿಗೆ ಹೊಟ್ಟ ಹಂಗಂದ್ರೆ ಏನ್ಲಿ ಅದ ಐ ಐಶು ಹಂಗಂದ್ರೆ ಏನದ ಯವ್ವಾ ಐ ಐಶು ಅಲ್ಬೇ ಐ ಹೀಲ್ಸ್ ಶೂ ಅದ

ಆ ನೀ ಏನು ಹಾಕೊಂಡ್ರು ನೋಡೋರ್ ಗೊತ್ತಾಕತಿ ಈಕಿ ಹತ್ರ ಚಪ್ಪಲ್ ಹಾಕೊಂಡಾಳ ಅದಕ್ಕೆ ಹಂಗೆ ಹತ್ರ ಅಂತ ಅಂತ ಹುಚ್ಚು ಸಂತಿ ಹಂಗ್ ಮಾತಾಡ್ಬಿಡ ಏನ ಬರೀ ಇಂಥದ್ದು ನೋಡ್ ನಿಂದ ಆಗ್ ತಗೋ ಅಕ್ಕ ಬರ್ತೀನಿ ಹೋಗ್ರು ಇಲ್ಲ ಇಲ್ಲ ಅಶ್ವಿನಿ ನಂಗೆ ಬರಕ ಆಗಂಗಿಲ್ಲ ಯಾಕಂದ್ರೆ ಇವತ್ತು ಆದಿತ್ಯರ್ ಬರಾಕತ್ತಾರ ಈಗ ಆಲ್ರೆಡಿ ಬರಾತಿರ್ಬೋದು ಈಗ ಅವ್ರು ಆಗಲೇ ನಂಗೆ ಫೋನ್ ಮಾಡಿದ್ರು ನಿಮ್ಮ ಮನಿ ಹತ್ರ ಹತ್ರ ಬರ್ತಾ ಇದೀನಿ ಅಂತ ಹೇಳಿ ಅದಕ್ಕೆ ಅವ್ರು ಬಂದಾಗ ನಾನೇ ಇಲ್ಲ ಏನು ಏನ್ ತಿಕ್ಕೋತಾರ ಅವ್ರು ಬರ್ಲಿ ಇಲ್ಲಿ ಏನೋ ಮಾತಾಡ್ಬೇಕಂತ ಮಾತಾಡ್ಕೊಂಡದು ಅವ್ರು ಹೋಗುವತ್ತೆ ನಾನು ಸ್ವಲ್ಪ ಕುಂತ ಮಾತಾಡ್ಬೇಕು ನಂಗೆ ಬರಕ್ಕಾಗಲ್ಲ ಅಲ್ಲ ಅಶ್ವಿನಿ ನೀನ್ ನಿನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬಿಡುವ ಕರ್ಕೊಂಡು ಹೋಗಿ ನಿಂಗೆ ಏನ್ ಬೇಕು ತಗೊಂಬಾ ನಿನ್ ಹಂಗ ನಾವ್ ಕೊಟ್ಟಿದ್ ರೊಕ್ಕ ಸಾತಿಲ್ಲ ಅಂದ್ರೆ ಅಲ್ಲಿ ನಿಂತು ಕ್ಯೂ ಆರ್ ಕೋಡ್ ಕಳಿಸ್ ನಾ ಬೇಕಾದ್ರೆ ರೊಕ್ಕ ಹಾಕ್ತೀನಿ ಸ್ವಲ್ಪ ಸುಮ್ಮನೆ ಇರ್ತೀರೇನೆ ಹಂಗ ಅಂದ್ಬಿಟ್ರೆ ಮುಗಿದ ಹೋಗುತ್ತೆ ಆ ಒಂದ್ ಸಾವಿರ ತಗೊಳ್ಳೋದು ಎರಡ್ ಸಾವಿರ ತಗೋತಾಳಕ್ಕೆ ಕ್ಯೂ ಆರ್ ಕೋಡ್ ಕಳ್ಸಂತ ಸುಡ್ಗಾಡ್ ಕಳ್ಸೋದು ಬೇಡ ಇದರಿಂದ ರೊಕ್ಕ ಹಾಕೋದು ಬೇಡ ನಾ ಏಟ್ ಕೊಟ್ಟ ನಟ್ರಾಗ ತರ್ತಾಳಕ್ಕೆ ಸುಮ್ಮನೆ ಇರ್ರಿ ಹಂಗಲ್ಲು ಅಕ್ಕಿಗೊಂದು ಚಲೋ ಏನೋ ಡ್ರೆಸ್ ಇಷ್ಟ ಆಯ್ತು ಒಂದು ಚಪ್ಪಲ್ ಇಷ್ಟ ಆಯ್ತು ರೊಕ್ಕ ಕಡಿಮೆ ಬಿಟ್ಬಿಡ್ಬೇಕು ಅಕ್ಕಿ ಬೇಡ ನಾನಂತೂ ಎಷ್ಟ್ ಅದು ಗೊತ್ತಿಲ್ಲ ಬಟ್ ಈಗ ನನ್ನ ಮಕ್ಳು ಎಲ್ಲ ಮಾಡ್ಬೇಕಂತ ನನ್ನ ಆಸೆ ನೀನು ಕೆಡಸ್ಕೋ ಮಗಳ ತಗೋಲಿಕ್ಕಿ ತುಂಬ ಅಲ್ಲಿಂದ ಫೋನ್ ಹಚ್ಬಂಗಾರ ನಾ ರೊಕ್ಕೇನ್ ನನ್ನ ಮಗಳಕ ನೀರಾಗು ಸೈ ಹಾಲಾಗೂ ಸೈ ಹೌದಿಲ್ವ ಮಗಳ ಏನು ಕೊರಸಲಾರದ ಗಂಡನ ಮಾಡ್ಕೊತಿನಿ ಎಲ್ಲ ಕೊರಸು ಗಂಡನ ಮಾಡ್ಕೊತಿನಿ ಇಷ್ಟಕ್ಕೆ ಅಪ್ಪ 나ನಂತರ منیಳಣ್ಣಾ ಮಾಡ್ಕೊಳೋದು ಆ 나ನಂತರ ಗಂಡ ಮನೆಗೆ ಹೋಗಲ್ಲ அவனே ಬರಬೇಕು ಇಲ್ಲಿಗೆ ಆ ಅಂದ್ರೆ ಈಗ ನನ್ನ ಜೊತೆಗೆ ಇಷ್ಟು ಜಗಳ ಮಾಡ್ತಿ ನಾಳೆ ಮದಿವೇ ಗಂಡನ ಕರ್ಕೊಂಡು ಇಲ್ಲೇ ಇದ್ದೆ ಅಂದ್ರೆ ಡೈಲಿ ನಾನು ಹೆಂತಿ ಜೊತೆ ಜಗಳ ಮಾಡ್ಬೇಕನ ಅනේ ಆಹಾ ನನ್ನ ಹೆಂತಿ ಆರಾಮಾಗಿರ್ಬೇಕು ಆಗಿರಬೇಕು ನಿನ್ ಕಾಟ ಇಲ್ಲದಂಗ ನಾದನೇ ಅಂದ್ರೆ ಹೆಂಗಿರಬೇಕು ಅವಾಗಮ ಯೋಗಂ ಹೋಗ್ಬೇಕು ಆ ಸೈ ಇಲ್ಲೇ ಇರ್ತಾಳಂತೆ

ಏನು ಏನಪ್ಪಾ ನೀರ್ತೀ ಯಾವ ಬ್ಯಾಗು ನನ್ ಕೈಯಾಗ ಯಾವ್ದು ವೆನಿಟಿ ಬ್ಯಾಗ್ ಕೊಟ್ಟಿಲ್ಲಲ್ಲ ನೀನು ಹ್ಮ್ ತಗೊಂಡಿದ್ಯಪ್ಪ ಏನೂ ಹೇಳಕ್ ಬಂದ್ಲ ಅಶ್ವಿನಿ ನೀ ಹೇಳ್ಬೇಡ ಅಂದೆ ಏನ್ ಸಮಾಚಾರ ಅದು ಅಕ್ಕ ಏನಿಲ್ಲಕ್ಕ ಅದು ಆಕಿ ಹಂಗೆ ನನ್ನ ಫ್ರೆಂಡಿಗೆ ಯಾರ್ಗೊತ್ತ ಅಂದಿದ್ಯೇನೋ ಹಂಗೆ ಅಂದಾಳಕಿ ಹೋಗ್ಲಿ ಬಿಡಕ ಹೇಳೋದಿದ್ರೆ ನಿಂಗೆ ಹೇಳಂಗಿಲ್ಲ ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಹೇಳ್ತೀನಿ ಅಪ್ಪ ಹೋಗ್ಬರ್ತೇನ್ಪಾ ಆಫೀಸ್ಗೆ ಹೋನಪ್ಪ ಹೋಗಾ ಮ್ಯಾನೇಜರ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನೀವು ಅವ್ರ ಕಡೆ ಕೇಳ ತಿಳ್ಕೊ ಏನ ಕೇಳಿ ತಿಳ್ಕೊಳೋದ್ರಾಗ ಏನೂ ತಪ್ಪಿಲ್ಲ ಗೊತ್ತಿಲ್ಲ ಇರೋದನ್ನ ಏನ ಅವಮಾನ ಅಂತ ಅನ್ಕೋಬೇಡ ನಾ ಹೆಂಗ್ ಕೇಳೋದು ಅನ್ಕೋಬೇಡ ಒಂದ್ ಸಲ ಹತ್ ಸಲ ಕೇಳಿ ತಿಳ್ಕೊ ಆ ಹೋಗ ಹೋಬಾ ಹ್ಞೂಪಾ ಬಾಯ್ಕ ಹೂಬೈ ಆದಿತ್ಯ ಭಾವ ಬರ್ತಾರಂದಿ ಅಂದಿ ನಂಗ ಅವ್ರ ಬರುಮಟ ಇರಕಾಗೋದಿಲ್ಲ ಅವ್ರ ಬಂದ್ಮೇಲೆ ನಾನು ಹೇಳಿದೆ ಅಂತ ಹೇಳಿ ಬಿಡು ಅಲ್ಲ ಮಗಳೇ ಅವ್ರ ವರ್ ಮಾತಾಡಿದ ನೋಡಿದ್ರೆ ಬಹಳ onತರ ಅದರ ಅನಿಸುತ್ತಿತ್ತು ಅಂತಾ ಮನಿಗೆ ಒಂದೊಂದ ಸಲ ನಿನ್ ಕೊಡ್ಬರ್ದ ಅನಿಸುತ್ತಿತ್ತು ಒಂದೊಂದ ಸಲ ಏನ ಅನಿಸುತ್ತೆ ಅಂದ್ರೆ ಹುಡುಗ ಚಲೋ ಆಗಾನು ಅನಿಸುತ್ತಿತ್ತು ಅದು ಒಂದೇ ಕಾರಣಕ್ಕಪ್ಪ ನಾನು ಸುಮ್ಮನೇ ಆಗಿದ್ದೆ ನನಗೆ ಅವ್ರನೇ ಮದಿ ಮಾಡ್ಕೋಬೇಕು ಅಂತ ಹಾ ಅಂತ ಬಿಡಪ್ಪ ಇವಾಗ ಆದಿತ್ಯನ ಬರಕ್ಕೆ ಯಾಕೆ ಹೇಳಿದ ಇದಕ್ಕೆ ಮತ್ತೆ ವರ ಓ ಆದಿತ್ಯ ಬರಪ್ಪ ಬಾ ಕುಂದ್ರಪ್ಪ ನೀವ್ ಯಾವಾಗ್ಲೂ ಎಷ್ಟು ಎನರ್ಜೆಟಿಕ್ ಆಗಿರ್ತಿದ್ರಿ ನಿಮ್ ಮುಂದೆ ನಾವೇ ಏನು ಅಲ್ಲ ಅಷ್ಟೊಂದು ಇದು ಆಕ್ಟಿವ್ ಆಗಿರ್ತಿದವ್ರು ನಿಮ್ಮನ್ನ ಹಿಂಗ್ ಬೇಜಾರು ಅಂತಾರ ಅಯ್ಯೋ ಈಗೂ ಏನಾಗಿಲ್ಲಪ್ಪ ಬಿಡ್ಲಿ ನೋಡ ಎದ್ದು ಅದೇ ಎನರ್ಜಿ ಅದೇ ಎನರ್ಜೆಟಿಕ್ ಆಗಿ ಅಷ್ಟೇ ಆಕ್ಟಿವ್ ಆಗಿ ರೆಡಿ ಆಗ್ತೀನಿ ಎದ್ ಕುಂದಿರ್ತೀನಿ ಓಡಾಡ್ತೀನಿ ಆಫೀಸ್ಗೂ ಹೋಗ್ತೀನಿ ಇವ್ರ ತಾಯಿ ಮಕ್ಕಳು ಬಿಡ್ಬಲ್ರಿ ನನ್ನ

ಏನಿಲ್ಲ ನನಗೆ ಆರೋಗ್ಯ ಸರಿ ಇಲ್ಲಲ್ಲ ಅದಕ್ಕೆ ಮುಂದಿನ ತಿಂಗಳ ಅಂತ ಮಾಡೀನಿ ನೀವ್ ಒಂದ್ ವರ್ಷ ಕೇಳಿದ್ದಿ ಪಾಪ ಅದಕ್ಕೆ ನಮ್ ಗಡಿ ಬಿಡಿಗೆ ನಿಂದ ಎಲ್ಲ ಮುಂದ್ ಅಂತ ನಾವ್ ಅನ್ನಕ್ಕೆ ಆಗಲ್ಲ ಅದಕ್ಕೆ ಹೆಂಗಪ್ಪ ಮುಂದಿನ ತಿಂಗಳ ಮದುವೆ ಮಾಡಿದ್ರೆ ನೀವು ತಯಾರಿದ್ದೀರಾ ನನಗೆ ಅನು ಅನುಗ್ ನಾನ ಅಂತೇಳಿ ನೀವು ತೀರ್ಮಾನ ಮಾಡಿರಿ ಮಾವರ ಆದ್ರ ಮುಂದಿನ ತಿಂಗಳ ಅಂತಂದ್ರ ನೀವು ಹೇಳಿದ್ರಿ ಒಂದ್ ಏನಾರ ನಿಂದ ನೀನ್ ಏನ್ ನಿನ್ ಗುರಿ ಇಟ್ಕೊಂಡಿ ಅದನ್ನ ಸಾಧಿಸು ಆಮೇಲೆ ಮದ್ವಿ ಮಾಡ್ತೀನಿ ಅಂತ ಹೇಳಿ ಅಂದಿದ್ದೇ ತರಪ್ಪ ಆದ್ರೆ ಏನ್ ಮಾಡ್ಬೇಕು ನನ್ನ ಆರೋಗ್ಯ ಕೈ ಕೊಡ್ತದೆ ಅಂತ ನನಗೂ ಗೊತ್ತಿರ್ಲಿಲ್ಲಲ್ಲ ಹ್ಮ್ ಈಗ ನನಗೂ ನಮ್ಮ ತಂಗಿ ಮದ್ವಿ ಮಾಡೋಮಾನು ಮಾಡ್ಕೋಬಾರ್ದು ಅಂತೇಳಿ ಇತ್ರಿ ಮವರ ಈಗ ಸುಮ್ಮನೆ ಈಗ ಬೇಡ ಬೇಡ ಮದ್ವಿನೇ ನಮ್ಮ ತಂಗಿದ್ ಮಾಡೇ ಮಾಡ್ಕೊತೀನಿ ಅಂದ್ರೆ ಪಾಪ ನಿಮ್ಮ ಆಸೆಕ್ ನಾವು ಇದು ಮಾಡೋದು ಈಗ ಹೂ ಅಂದ್ರೆ ನಿಮ್ಮ ಸಲುವಾಗಿ ನೋಡ್ರಿ ಈಗ ಅಷ್ಟೇ ಮತ್ತೇನಿಲ್ಲ ನಿಧಾನಕ್ಕೆ ನಮ್ಮ ತಂಗಿ ಮದ್ವಿ ಮಾಡ್ಬೇಕಿನ್ ಅಷ್ಟೇ ಆಯ್ತು ರೀ ಮವರ ನೀವೇನ ಮಾಡಿದ್ರೆ ಒಳ್ಳೇದಕ್ಕೆ ಮಾಡ್ತೀರಿ ಸರಿ ನಿಮ್ಗೆ ಅನಿಸುತ್ತೆ ಹಂಗೆ ನೀವು ಹೂ ಅಂದ್ರೆ ಹೂನ ಹೌದಪ್ಪ ಅಣ್ಣಾಗಿ ನೀ ಕರೆಕ್ಟಾಗಿ ಯೋಚನೆ ಮಾಡಾಕತಿ ನಾನು ತಂದೆ ಆಗಿ ಯೋಚನೆ ಮಾಡಕತ್ತೇನೆ ಹುಡುಗ ಸಿಕ್ಕಿದ್ರೆ ಛತ್ರದಾಗ ಮುಗಿಸ್ಕೊಡ ಅಂತಿದ್ದೆ ಹುಡುಗ ಮತ್ತೆ ತಂಗಿಗೆ ಯಾವ್ದು ಈಗ ಆಯ್ತೋ ಇಲ್ಲೋ ಗೊತ್ತಿಲ್ಲ ಅವ್ಸ ಹೊಸದಾಗ ಸಿಕ್ ಸಿಕ್ಕೋರ್ಗೆ ಈಗ ಹಿಡದ್ ಕೊಡಾಕ ಏನ್ ಅಂತ ಆಟ ಅಲ್ಲ ಹಂಗಾಗಿ ಆರಾಮ ಗಂಡ್ ನೋಡಿ ಆರಾಮಾಗ್ ಮದಿ ಮಾಡಕ್ ಬರ್ತೈತಿ ಈಗ ಸದ್ಯ ನೀವಿಬ್ರು ಇಬ್ರು ಮಾಡ್ಕೋರಪ್ಪ ಅಂತ ಹ್ಮ ಆತುರಿ ಮವರ ಆಮೇಲೆ ನಮ್ಮ ಅವ್ವ ಅವತ್ತು ದವಾಖಾನಿ ಒಳಗೆ ಹಾಗೆಲ್ಲ ಮಾತಾಡಿದ್ದಕ್ಕೆ ತಪ್ಪಾತ್ರಿ ಅವ್ರ ಪರವಾಗಿ ನಾ ಕೇಳ್ಕೊತೀನಿ ಹಾಗೆಲ್ಲ ಮಾತಾಡಬಾರ್ದು ಅವ್ರು ಆ ಟೈಮ್ನಾಗ ಏನೋ ಒಂದು ಒಂದು ಏನೋ ಏನು ಮಾಡ್ಬೇಕ್ರಿ ಅದ ಎಷ್ಟು ಹೇಳಿದ್ರು ಅವ್ರು ಬದಲಾಗಲ್ರಿ ಇರಲಿ ಇರಲಿ ಏನು ಮಾಡೋಕ್ಕಲ್ಲ ಕೆಲವೊಬ್ರು ಹಂಗಿರ್ತಾರ ಏನು ಸುಮ್ಮನೆ ನಾವೇ ಅನ್ಸಸ್ಕೊಂಡು ಹೋಗೋದು ಅಷ್ಟೇ ಆಮೇಲೆ ಇನ್ನೊಂದು ಅವ್ರು ಹೇಳಿದ್ರೆ ಹೋಗಿ ನನಗೂ ಯಾಕೋ ಹಂಗೆ ಅನ್ಸಕತೈತಿ ನೀನು ನಮ್ಮ ಅರಿವಿಂದ ಇಬ್ಬರು ಸೇರಿ ಯಾಕೋ ಕಂಪ್ನಿ ಮೇಂಟೈನ್ ಮಾಡ್ಕೊಂಡು ಹೋಗಬಾರ್ದು ಅಂತ ನನ್ನ ತಿಳಿ ಒಳಗು ತಾತ ಅವ್ರ ಅಷ್ಟು ದೊಡ್ಡ ಜವಾಬ್ದಾರಿ ನನಗಂತೂ ಈಗ ನೀವು ಕೊಡಾಕ ಹೋಗ್ಬೇಡ್ರಿ ಯಾಕಂದ್ರೆ ನನಗೆ ಅದೆಲ್ಲ ಅಷ್ಟೊಂದು ಅರ್ಹತೆ ಇಲ್ರಿ ಯೋಗ್ಯತೆ ಇಲ್ಲ ನನಗ ಅರವಿಂದನು ಈಗ ಕಲಿಯಾಕತ್ತಾನ ಯಾಕತ್ತ ಏನಪ್ಪಾ ಅದಕ್ಕೆ ಜೊತೆಗೆ ನೀನು ಕಲ್ತ್ ಬಿಟ್ರಿ ಇಬ್ರು ಕೂಡ ಒಂದ್ ಜೋಡ ನಡ್ಸ್ಕೊಂಡು ಹೋಗ್ಕರಿ ಅಂತ ಹೇಳ್ಬೇಕಂದ್ರೆ ಅರವಿಂದನ್ ಜಾಸ್ತಿ ಓದಿ ಒಂದು ಕಂಪ್ನಿ ಒಳಗೂ ಕೆಲಸ ಮಾಡುವಷ್ಟು ಮೆಜಾರಿಟಿ ಐತಿ ಏನಪ್ಪ ಮೆಚುರಿಟಿ ಐತಿ ಮಾಡ್ಬೋದು ನೀನು ಹಂಗೇನ್ ತೊಂದ್ರೆ ಇಲ್ಲ ಆಮೇಲೆ ನಮ್ಮ ಅಕ್ಕಿ ನಮ್ಗೆ ಅದೊಂದು ಖುಷಿ ಏನಪ್ಪಾ ನೀವು ಮಾಡ್ರಿ ಆಕೇತಿ ಯಾಕಾಗಲ್ಲ ಗೊತ್ತಾಗಲ್ಲ ಅದನ್ನ ಕೇಳಿ ತಿಳ್ಕೊರಿ ನಾನು ಇರ್ತೇನಲ್ಲ ಜೊತೆಗೆ ನಾನು ಹೆಂಗ ಸರಿ ಅನಿಸ್ತೋ ಅನ್ಸಂಗಿಲ್ಲ ಎಲ್ಲ ಸರಿ ಅನಿಸ್ತತಿ ಏನಪ್ಪ ನೀ ಅಷ್ಟು ಮಾಡ್ಕೊಂಡು ಹೋಗು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಷ್ಟು ಕೂ ಅಂದ್ರಪ್ಪ ಚಲೋ ಹುಡುಗದಿ ನಡ್ಸ್ಕೊಂಡು ಹೋಗು ಏನ್ ನಮ್ಮ ಅರವಿಂದ್ ಕೂಡ ಸೇರಿ ಯಾರ ಮಾತ್ನೂ ಕೇಳಬೇಡ ಇಬ್ರು ನಿಮ್ಮಲ್ಲಿ ಒಗ್ಗಟ್ಟು ಇರ್ಬೇಕು ಆಮೇಲೆ ಎಲ್ಲಾದ್ರೂ ತೊಳೆದ್ ಕನ್ನಡ ಇದ್ದಂಗೆ ಇರ್ಬೇಕು ಯಾವಾರ ಕಳ್ಳು ಮುಚ್ಚಿ ಯಾವ್ದು ಆಗ್ಬಾರ್ದು ನೋಡಪ್ಪ ಆಯ್ತು ರೀ ಅತ್ತೀರ ಇದೇ ಇದೇ ನನಗೊಂದು ಭಯ ಕಾಡ್ತಾ ಇರೋದ್ರೆ ಏನ್ ಹೆದ್ರಿ ಬೇಡ ನಂಗೆ ನಿನ್ಮೇಲೆ ನಂಬಿಕೆ ಐತಿ ಚಂದ ಮಾಡ್ಕೊಂಡು ಹೋಗ್ರಿ ನಾವೆಲ್ಲ ಬಿದ್ದೋಗು ಮರ ಇನ್ಮೇಲೆ ನೀವೇ ನಡೆಸ್ಕೊಂಡು ಹೋಗ್ಬೇಕು ನನ್ನ ಮಗಳಿಗೆ ಒಂದು ಏನಾದ್ರು ಕೊಡ್ಬೇಕಂತ ನನ್ಗಿತ್ತು ಇದನ್ನೇ ಕೊಡೋಣ ಅಂತ ಈಗ ಅಷ್ಟೇ ಮತ್ತೇನಿಲ್ಲ ಮಾವರ ನೀವು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಒಂಥರ ಏನು ಆಸ್ತಿ ಸಂಬಂಧ ಮಾಡ್ಕೊಂಡ ಅಂತಾರ ನಾನು ಅಂತೀನಿ ನಾನು ಅದ್ರಾಗ ಬೇರೆ ಕಮಲಾ ನಿನ್ನೆ ನಮ್ಮ ಮಗನ್ನ ಕಳಿಸ್ತೀನಿ ಅಂತಂದ್ರೆ ಈಗ ನೀವು ನೋಡಿದ್ರೆ ಹಿಂಗೆ ಅಂತೀರಿ ಸುಮ್ಮನೆ ಅವ್ರಿ ಏನು ತಿಳ್ಕೊಂತಾರ ಏನು ಏನಪ್ಪಾ ಹಂಗೆ ಸಾವಿರ ತಲೆ ಕೇಳಿಸ್ಕೊಳಕ್ ಹೋಗ್ಬೇಡ ಏನ ನನಗೆ ನಮ್ಮ ಮಗಳ ಹಳೆ ಅನ್ನೋದೈತಿ ಪ್ರೀತಿ ಗೌರವ ಒಂದು ವಿಶ್ವಾಸ ನಡ್ಸ್ಕೊಂಡ್ ಹೋಗ್ನಿ ನಮ್ಮ ಅರವಿಂದನ್ ಕುಡ್ಸಿರಿ ಬರ್ಲಿ ಅರವಿಂದ ನಾ ಹೇಳ್ತೇನೆ ನಾಳೆಯಿಂದಾನ ಹೋಗ್ರಿ ಇಬ್ರು ಕಂಪ್ನಿಗೆ ಸರಿ ಆತ್ರಿಮವ್ರ ಮದ್ವಿದು ನೋಡ್ರಿ ನೀವ್ ಹೆಂಗ್ ಮಾಡ್ತಿರ ಹಂಗ ಆಯ್ತಪ್ಪ ಬಾ ಹೊತ್ತಾಗಿತ್ ಮಧ್ಯಾಹ್ನ ಊಟ ಮಾಡುವಂತ ಬಾ ಬೇಡ್ರಿ ಮವರ ಮನ್ಯಾಗ ಮಾಡಿಟ್ಟಾಳ ಅವ ಮತ್ತಿಗ್ ಹೋಗ್ಲಿಲ್ಲ ಅಂದ್ರೆ ಬೈತಾಳ ನೀವ್ ಮಾಡಿಟ್ರತೀ ಹಿಂಗ ಹೊಳಿತೈತಿ ಅಂತ ಹೇಳಿ ಅದಕ್ಕೆ ನಾನು ಅಲ್ಲೇ ಹೋಗಿಂತವ್ರಿ